ಲೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡಲಬ್ಬ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನಿಂದ ಪದವಿ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಆರಂಭ ಆಗಿದೆ ಕೆಲವೊಂದು ಕಡೆ ಆರಂಭ ಆಗಿಲ್ಲ ಕಾರಣ ಏನು ಅಂತ ನೋಡೋದಾದ್ರೆ ಕೆಲವೊಂದು ಹಾಸ್ಟೆಲ್ಗಳು ಓಪನ್ ಆಗಿಲ್ಲ ಯಾಕಂದರೆ ಹಾಸ್ಟೆಲ್ ಕೋವಿಡ್ ಕೇರ್ ಸೆಂಟರ್ ಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಸೊ ಈ ಒಂದು ಕಾರಣದಿಂದಾಗಿ ಕೆಲವೊಂದು ಕಾಲೇಜುಗಳು ಓಪನ್ ಆಗಿಲ್ಲ ಇನ್ನು ಉಳಿದಂತೆ ಎಲ್ಲ ಕಾಲೇಜುಗಳನ್ನು ಕೂಡ ಇಂದಿನಿಂದ ಆರಂಭ ಮಾಡಲಾಗಿದೆ ಇನ್ನು ಶಾಲಾ ಆರಂಭದ ಬಗ್ಗೆ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಶಾಲೆ ಮತ್ತೆ ಪಿ ಯು ಕಾಲೇಜ್ಗಳ ಒಂದು ಆರಂಭದ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಮಾಹಿತಿಯನ್ನು ತಿಳಿಸಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ರು ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಾಲಾ ಆರಂಭದ ಕುರಿತು ಬಂದಿರುವಂತಹ ಒಂದು ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಗಳನ್ನು ಪಡೆದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೇನೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ ಜೊತೆಗೆ ನಾವು ಕೊಡುವಂತಹ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಹೆಲ್ಪ್ ಆಗ್ತಾ ಇದೆ ಅಂತಾದರೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳಿಗೂ ಕೂಡ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನ ನಮಗೆ ಕೊಡಿ ಪದವಿ ಸ್ನಾತಕೋತ್ತರ ಕಾಲೇಜುಗಳು ಈಗ ಆರಂಭ ಆಗಿದೆ ಸೊ ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಈ ಒಂದು ಆರಂಭದ ಬೆನ್ನಲ್ಲೇ ಆಗಸ್ಟ್ ಮೊದಲ ವಾರದಿಂದ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸುವ ಸಂಬಂಧ ರಚಿಸಲಾಗಿದ್ದ ಕಾರ್ಯಪಡೆಯ ವರದಿ ಏನಿದೆ ಸೊ ಅದು ಸೋಮವಾರ ಅಂದರೆ ಇಂದು ಸಲ್ಲಿಕೆಯಾಗಿದೆ ಕೋವಿಡ್ ಎರಡನೇ ಅಲೆ ತಹ ಬದಿಗೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಶಾಲಾ ಕಾಲೇಜುಗಳನ್ನು ಯಾವಾಗಿನಿಂದ ಆರಂಭಿಸಬಹುದು ಆರಂಭಿಸಬೇಕು ಅನ್ನುವುದರ ಬಗೆಗಿನ ವರದಿ ನೀಡಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಆಯುಕ್ತರು ಆಗಿರುವಂತಹ ವಿ ಅನೂಪ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಪಡೆಯನ್ನು ರಚಿಸಿ ಕಾರ್ಯಪಡೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸೋಮವಾರ ಸಲ್ಲಿಸಿದೆ ಸೊ ಮೊದಲಿಗೆ ಎಂಟರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಶಾಲೆಗಳನ್ನು ಮತ್ತೆ ಕಾಲೇಜುಗಳನ್ನು ಆರಂಭಿಸಿದ ಬಳಿಕ ಕೋವಿಡ್ ಪರಿಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಅಂದ್ರೆ ಬಿಟ್ಟು ಹಂತ ಹಂತವಾಗಿ ಇನ್ನು ಉಳಿದಿರ್ತಕ್ಕಂತಹ ಅಂದ್ರೆ ಒಂದರಿಂದ ಏಳನೇ ತರಗತಿ ಮಕ್ಕಳಿಗಾಗಿರ್ಬಹುದು ಎಲ್ ಕೆಜಿ ಯು ಕೆಜಿ ಸೊ ಈ ಒಂದು ತರಗತಿಗಳನ್ನು ಯಾವಾಗ ಆರಂಭಿಸಬಹುದು ಅಂತ ಯೋಚನೆ ಮಾಡಿ ಆರಂಭಿಸಿ ಅನ್ನೋದಾಗಿ ವರದಿಯಲ್ಲಿ ಹೇಳಲಾಗಿದೆ ಸೊ ಮೊದಲು ಎಂಟರಿಂದ ಹನ್ನೆರಡನೇ ತರಗತಿಗಳ ಮಕ್ಕಳ ಒಂದು ಶಾಲೆಯನ್ನ ಕಾಲೇಜುಗಳನ್ನ ಹಂತ ಹಂತವಾಗಿ ಆರಂಭ ಮಾಡಲಾಗುತ್ತೆ ಸೊ ಇದು ಇವತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಆಗಿತ್ತು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ಈ ಮಾಹಿತಿ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು